ಬನ್ನಿ ಫ್ರೆಂಡ್ಸ್, ಸೂರನ್ ಕಟ್ಲೆಟ್ ಮಾಡುವ ವಿಧಾನ ತೋರಿಸ್ತೀನಿ. ನಾನಿಲ್ಲಿ 4 ಹಸಿಮೆಣಸಿನಕಾಯಿ, 1 ಸಣ್ಣ ಶುಂಠಿ, 8 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ 2-3 ಸ್ಪೂನ್ ಕೊತ್ತಂಬರಿ ಸೊಪ್ಪು ತೊಗೊಂಡು ಇದನ್ನು ಗ್ರೈಂಡ್ ಮಾಡ್ತೀನಿ ಮಿಕ್ಸಿಯಲ್ಲಿ. ಒಂದು 1/2 ಕೆಜಿ ಸೂರನ್ ಬೇಯಿಸ್ಕೊಂಡು ಅರ್ಧಂಬರ್ಧ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ. ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಒಂದು 2-3 ಸ್ಪೂನ್. 1 ಚಿಟಿಕೆ ಹಿಂಗ್ ಹಾಕ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿರುವ ಮಸಾಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗುವ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ಸ್ಮ್ಯಾಶ್ ಮಾಡಿರುವ ಸೂರನ್ ಹಾಕ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಬೇಕು, ನಾನು ಆಲ್ರೆಡಿ ಬೇಯಿಸುವಾಗ ಉಪ್ಪು ಹಾಕಿದ್ದೀನಿ. 1 1/2 ನಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೇ 1/2 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾಗಿದೆ. ಇವಾಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ನೋಡಿ, ಇದು ತಣ್ಣಗಾಗಿದೆ ಇವಾಗ. ನೋಡಿ, ಈ ಥರ ಕಟ್ಲೆಟ್ ಥರ ಶೇಪ್ ಕೊಟ್ಟು ಎರಡೂ ಸೈಡ್ ಬ್ರೆಡ್ ಕ್ರಮ್ಸ್ನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾನಿಲ್ಲಿ ಸೂರನ್ ಕಟ್ಲೆಟನ್ನು ಶಾಲ ಫ್ರೈ ಮಾಡ್ತಾ ಇದ್ದೀನಿ. ಮೇಲಿಂದ ಹೀಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು. ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಕಾಯಿಸ್ಬೇಕು. ನೋಡಿ ಫ್ರೆಂಡ್ಸ್, ರುಚಿಯಾದ ಸೂರನ್ ಕಟ್ಲೆಟ್ ರೆಡಿ.